ಬಿಜೆಪಿ ಅಭ್ಯರ್ಥಿಗಳ ಮೂರನೇ ಪಟ್ಟಿ ಬಿಡುಗಡೆ ಅಳೆದು ತೂಗಿ ಹತ್ತು ಕದನ ಕಲಿಗಳ ಲಿಸ್ಟ್ ಅನ್ನು ರೆಡಿ ಮಾಡಲಾಗಿದೆ ಹತ್ತು ಕ್ಷೇತ್ರಗಳ ಪಟ್ಟಿ ಬಿಡುಗಡೆ ಮಾಡಿದ ಹೈಕಮಾಂಡ್ ಬಿಜೆಪಿಯ ಮೂರನೇ ಪಟ್ಟಿ ರಿಲೀಸ್ ಆಗಿದೆ ಅಳೆದು ತೂಗಿ ಹತ್ತು ಕದನ ಕಲಿಗಳ ಲಿಸ್ಟ್ ಅನ್ನು ಬಿಜೆಪಿ ರಿಲೀಸ್ ಮಾಡಿದೆ ಹತ್ತು ಕ್ಷೇತ್ರಗಳ ಪಟ್ಟಿ ಬಿಡುಗಡೆಯನ್ನು ಹೈಕಮಾಂಡ್ ಮಾಡಿದೆ ಅರವಿಂದ ಲಿಂಬಾವಳಿಗೆ ಕೈ ತಪ್ಪಿದೆ ಮಹದೇಪುರ ಟಿಕೆಟ್ ಬದಲಿಗೆ ಪತ್ನಿ ಮಂಜುಳಾಗೆ ಹೈಕಮಾಂಡ್ ಮಣೆ ಹಾಕಿದೆ ಕೊಪ್ಪಳದಿಂದ ಕರಡಿ ಸಂಗಣ್ಣ ಸೊಸೆ ಮಂಜುಳಾಗೆ ಚಾನ್ಸ್ ಸಿಕ್ಕಿದೆ ಕಟ್ಟ ಸುಬ್ರಹ್ಮಣ್ಯ ನಾಯ್ಡು ಪುತ್ರ ಜಗದೀಶ್ಗೆ ಹೆಬ್ಬಾಳ ಟಿಕೆಟ್ ಸಿಕ್ಕಿದೆ ಕೃಷ್ಣರಾಜ ಕ್ಷೇತ್ರದ ಹಾಲಿ ಶಾಸಕ ರಾಮದಾಸ್ಗೆ ಹೈ ಶಾಕ್ ಅನ್ನು ನೀಡಿದೆ ರಾಮದಾಸ್ ಬದಲು ಶ್ರೀವತ್ಸರಿಗೆ ಕೃಷ್ಣರಾಜ ಟಿಕೆಟ್ ಘೋಷಣೆಯಾಗಿದೆ ಅರವಿಂದ ಲಿಂಬಾವಳಿಗೆ ಟಿಕೆಟ್ ಮಿಸ್ ಆಗಿದ್ಯಾಕೆ ಅರವಿಂದ ಲಿಂಬಾವಳಿಗೆ ಬಿಜೆಪಿ ರಾಜ್ಯಾಧ್ಯಕ್ಷ ಸ್ಥಾನ ಸಾಧ್ಯತೆ ಇದೆ ಮುಂದಿನ ಲೋಕಸಭಾ ಚುನಾವಣೆಗೆ ಸಜ್ಜಾದ್ರ ಲಿಂಬಾವಳಿ ವಿಜಯಪುರದಿಂದ ಅರವಿಂದ ಲಿಂಬಾವಳಿ ಸ್ಪರ್ಧೆ ಸಾಧ್ಯತೆ ಇದೆ ತಮ್ಮ ಶಿಷ್ಯ ಉಮೇಶ್ ಶೆಟ್ಟಿಗೆ ಟಿಕೆಟ್ ಕೊಡಿಸಿದ್ದಾರೆ ವಿ ಸೋಮಣ್ಣ ಬಿಜೆಪಿ ಮೂರನೇ ಪಟ್ಟಿ ರಿಲೀಸ್ ಮಾಡಿದ್ರು ಎರಡು ಕ್ಷೇತ್ರ ಮಾತ್ರ ಇನ್ನೂ ಹೋಲ್ಡ್ ಇದೆ ಎರಡು ಕ್ಷೇತ್ರಗಳಿಗೆ ಅಭ್ಯರ್ಥಿಗಳನ್ನು ಇನ್ನೂ ಕೂಡ ಹೈಕಮಾಂಡ್ ಘೋಷಿಸಿಲ್ಲ ಶಿವಮೊಗ್ಗ ನಗರ ಹಾಗೂ ಮಾನ್ವಿ ಟಿಕೆಟ್ ಹಾಗೆ ಹೋಲ್ಡ್ನಲ್ಲಿ ಇದೆ ಹಾಲಿ ಶಾಸಕ ಕೆಎಸ್ ಈಶ್ವರಪ್ಪ ಸ್ವಕ್ಷೇತ್ರ ಶಿವಮೊಗ್ಗ ನಗರ ಇನ್ನೂ ಕೂಡ ಘೋಷಣೆಯಾಗಿಲ್ಲ ಇದರ ಜೊತೆಗೆ ಮಾನ್ವಿ ಟಿಕೆಟ್ ಇನ್ನೂ ಕೂಡ ಪೆಂಡಿಂಗ್ ಇದೆ ಎಸ್ ಬಿಜೆಪಿಯ ಮೂರನೇ ಪಟ್ಟಿ ರಿಲೀಸ್ ಆಗಿರುವಂಥದ್ದು ಕೊಪ್ಪಳ ಮಂಜುಳಾ ಅಮರೀಶ್ ರೋಣ ಕಳಕಪ್ಪ ಬಂಡಿ ಹಗರಿ ಬೊಮ್ಮನಹಳ್ಳಿ ಬಿ ರಾಮಣ್ಣನವರು ಹೆಬ್ಬಾಳ ಕಟ್ಟ ಜಗದೀಶ್ ಗೋವಿಂದರಾಜನಗರ ಉಮೇಶ್ ಶೆಟ್ಟಿ ಮಹದೇಪುರ ಮಂಜುಳಾ ಅರವಿಂದ ಲಿಂಬಾವಳಿ ಕೃಷ್ಣರಾಜ ಶ್ರೀವತ್ಸ ಹುಬ್ಬಳ್ಳಿ ಧಾರವಾಡ ಸೆಂಟ್ರಲ್ ಕ್ಷೇತ್ರ ಮಹೇಶ ಟೆಂಕಿನಕಾಯಿ ನಾಗಠಾಣ ಸಂಜೀವ್ ಐಹೊಳೆ ಸೇಡಂ ರಾಜಕುಮಾರ್ ಪಾಟೀಲ್ ಕೊಪ್ಪಳ ಮಂಜುಳಾ ಅಮರೀಶ್ ಹತ್ತು ಜನರ ಹತ್ತು ಕ್ಷೇತ್ರದ ಲೀಸ್ಟನ್ನು ಅಂದರೆ ಮೂರನೇ ಲೀಸ್ಟನ್ನು ಬಿಜೆಪಿ ರಿಲೀಸ್ ಮಾಡಿದೆ ಬಟ್ ಸ್ಟಿಲ್ ಇನ್ನೂ ಎರಡು ಕ್ಷೇತ್ರವನ್ನು ಹಾಗೆಯೇ ಹೋಲ್ಡ್ನಲ್ಲಿ ಇಟ್ಟಿರುವಂಥದ್ದು ಬಿಜೆಪಿ ಹೈಕಮಾಂಡ್ ಒಂದು ಶಿವಮೊಗ್ಗ ನಗರ ಮತ್ತೊಂದು ಮಾನ್ವಿ ಯಾಕೆ ಅನ್ನೋ ಪ್ರಶ್ನೆ ಶಿವಮೊಗ್ಗ ನಗರದಲ್ಲಿ ಕೆ ಎಸ್ ಈಶ್ವರಪ್ಪನವರು ಸ್ಪರ್ಧೆ ಮಾಡುವಂಥದ್ದು ಸೊ ಎಲ್ಲ ಒಂದು ಕಡೆ ಈಶ್ವರಪ್ಪನವರು ಶಟ್ರಿಗೆ ಎಲ್ಲ ಟಿಕೆಟ್ ಇಲ್ಲ ಅಂತ ಹೇಳೋದಾಗ್ತಾ ಇತ್ತು ಶಟ್ರು ಬಿಟ್ಟೋದ್ರು ಸವದಿ ಬಿಟ್ಟೋದ್ರು ಈಗ ಕೆ ಎಸ್ ಈಶ್ವರಪ್ಪನವರು ಸ್ಪರ್ಧಿಸುವಂಥ ಶಿವಮೊಗ್ಗ ನಗರ ಅಲ್ಲಿ ಇನ್ನೂ ಕೂಡ ಹೋಲ್ಡ್ನಲ್ಲಿ ಇಟ್ಟಿರುವಂಥದ್ದು ಅಭ್ಯರ್ಥಿ ಹೆಸರನ್ನು ಈಶ್ವರಪ್ಪನವರೇ ಆಗಿರ್ಬೋದು ಅಥವಾ ಬೇರೆಯವರೇ ಆಗಿರ್ಬೋದು ಅಲ್ಲಿ ಇನ್ನೂ ಕೂಡ ಯಾರು ಅಭ್ಯರ್ಥಿ ಅನ್ನೋದನ್ನು ಲಿಸ್ಟನ್ನು ಇನ್ನೂ ಬಿಡುಗಡೆ ಮಾಡಿಲ್ಲ ಹೈಕಮಾಂಡ್ ಹೋಲ್ಡ್ನಲ್ಲಿ ಇಟ್ಟಿರುವಂಥದ್ದು ಯಾಕೆ ಅನ್ನೋ ಪ್ರಶ್ನೆ ಸಹಜವಾಗಿಯೇ ಮೂಡುತ್ತೆ ಅರವಿಂದ ಲಿಂಬಾವಳಿಯವ್ರಿಗೆ ಮಿಸ್ ಆಗುತ್ತೆ ಅನ್ನೋ ವಿಚಾರ ಕೂಡ ಇತ್ತು ಕೊನೆಗೂ ಈಗ ಅರವಿಂದ ಲಿಂಬಾವಳಿಯವ್ರಿಗೆ ಮಿಸ್ ಆಗಿ ಅವರ ಪತ್ನಿಗೆ ಟಿಕೆಟ್ ಸಿಕ್ಕಿರುವಂಥದ್ದು